ಕಮಿಷ್ನರ್, ಮೂಡ ಕಮಿಷ್ನರ್. ಇವರಿಗೆ 33 ಕುಂಟೆ, 50-50 ರೇಷ್ಯೋದಲ್ಲಿ 33 ಕುಂಟೆ, ಅದನ್ನು ಕನ್ವರ್ಟ್ ಮಾಡಿದಾಗ 9,000 ಚದರ ಅಡಿನ ಒಬ್ರಿಗೆ ಕೊಡ್ತಾರೆ. ಅವರಿಂದ ರಾಜೇಶ್ ಅವರು ಪರ್ಚೇಸ್ ಮಾಡ್ತಾರೆ. ಎಷ್ಟು? 4 ತಿಂಗಳಲ್ಲಿ ಇವೆಲ್ಲ ಪ್ರಕ್ರಿಯೆ ಮುಗಿದೋಗೋದು. 4 ತಿಂಗಳು, 4 months. ಮೂಲತಃ ವ್ಯಕ್ತಿ ಯಾರಿದ್ದಾನೆ ಆ ವ್ಯಕ್ತಿನೂ ಇಲ್ಲ, ಜಾಗನೂ ಲಭ್ಯನೂ ಇಲ್ಲ. 50-50 ರೇಷ್ಯೋದಲ್ಲಿ 3 ಲ್ಯಾಂಡ್ ಕೊಡ್ತಾರೆ. ಯಾರು? ಮಾನ್ಯ ಯಡಿಯೂರಪ್ಪನವರ ತಂಗಿಯ ಸ್ವಂತ ತಂಗಿಯ ಮಗ, ಮಗನಿಗೆ 2020 ರಿಜಿಸ್ಟ್ರೇಷನ್ ಆಗೋದು 27/6/2022 ತೀರ್ಮಾನ ಆಗಿರುವಂಥದ್ದು 27/6/2022. ಇದು ತೀರ್ಮಾನಕ್ಕೆ ಬರುವಂಥದ್ದು ಯಾವಾಗ? 2020 6/11/2020 ಅಲಾಟ್ ಆಗಿರೋದು ಇವ್ರಿಗೆ, ರಾಜೇಶ್ ಅವ್ರಿಗೆ ಬಂದು ಬರ್ಸ್ಕೊಂಡು ಹೋಗಿರುವಂಥದ್ದು 27/6/2022. ಇದು ಗಾಜಿನ ಮನೆ ಒಳಗಡೆ ಇದ್ದುಕೊಂಡು ಬೇರೆಯವ್ರಿಗೆ ಕಲ್ಲೊಡೆಯುವಂಥ ಕೆಲಸ ಇರಲಿ. ಇದು ಇದು ಅಸೆಂಬ್ಲಿನಲ್ಲಿ ಇಂಥವು 1,000 ಅವೇ ಕೊಡ್ತೀವಿ. ಮೊನ್ನೆ ಮುಖ್ಯಮಂತ್ರಿಗಳು ಡೆಪ್ಯೂಟಿ ಕಮಿಷನರು ಮಾತಾಡ್ತಾರೆ. ಒಂದೇ ಬಂದ್ಬಿಡ್ತೀನಿ. ಹಾಂ, ಕರೆಕ್ಟ್, ಯು ಆರ್ ಕರೆಕ್ಟ್, ಐ ವಿಲ್ ಕಮ್ ಟು. ನಮ್ಮ ಮಿಸ್ಟೇಕು ಪಾರ್ವತಿ ಮೇಡಮ್, ಪಾರ್ವತಿ ಸಿದ್ದರಾಮಯ್ಯನವ್ರದ್ದು ಅಕ್ರಮ ಅಲ್ಲ, ಅಕ್ರಮವಾಗಿ ಪಡೆದಿರುವಂಥ ಸೈಟ್ ಅಲ್ಲ. ನಾವು ಒಂದೇ ಸೀಮಿತ ನೋಡ್ತಾ ಇಲ್ಲ. ಮೂಡ ಏನೇನು ತಪ್ಪು ಮಾಡ್ತು ಅನ್ನುವಂಥ ತನಿಖೆ ನಡೀತಾ ಇದೆ. ಡೆಫಿನೆಟ್ಟಾಗಿ ನಾಳೆ ಒಳಗಡೆ ಬರುತ್ತೆ. ಇದು ಒಂದೇ ನಿಮಿಷ. ಹೌದು, ನಾವೀಗ ಸರ್ಕಾರ ನಮ್ದು ಬಂದಿದೆ ಮಾಡೋ ಕೆಲಸ, ತಪ್ಪು ತಿದ್ದುವಂಥ ಕೆಲಸವನ್ನು ಮಾಡ್ತಾ ಇದ್ದೀವೋ ಇಲ್ವಾ? ಈಗ ನಾವು ಮಾಡ್ತಾ ಇದ್ದೀವೋ ಇಲ್ವಾ? ಒಬ್ಬೊಬ್ಬರು ನಗರಾಭಿವೃದ್ಧಿ ಪ್ರಾಧಿಕಾರ ನಗರಾಭಿವೃದ್ಧಿ ಸಚಿವರು ಹೋಗಿ ಹಂಚಿಕೆ ಮಾಡುವಂಥದ್ದಕ್ಕೆ ಅವಕಾಶ ಕೊಟ್ಟಿಲ್ಲ. ಹಿಂದೆ ಆದಂಥ ಅನಾಚಾರಗಳ ಬಗ್ಗೆ ನಮಗೆ ಅಲ್ಲಿನ ಡೆಪ್ಟಿ ಕಮಿಷನರು ಚೇರ್ಮನ್ ಆಗಿದ್ದರು. ನಾವು ಒಬ್ಬ ರೆಗ್ಯುಲರ್ ಚೇರ್ಮನ್ ಅಪಾಯಿಂಟ್ ಮಾಡೋದಕ್ಕಿಂತ ಮುಂಚೆ ಡೆಪ್ಟಿ ಕಮಿಷನರೇ ಚೇರ್ಮನ್ ಇದ್ದರು. ಅವರ ಗಮನಕ್ಕೆ ಬಂದ ಮೇಲೆ ಅವರು ಒಂದು 15 ಲೆಟ್ರ್ಗಳು ಬರೆದವ್ರೆ. ಆ ಲೆಟ್ರ್ ಆಧಾರದ ಮೇರೆಗೆ ನಾವು ಒಂದು ತನಿಖೆಯನ್ನು ರಚನೆ ಮಾಡುವಂಥದ್ದಕ್ಕೆ, ತನಿಖೆ ಮಾಡಿಸುವಂಥದ್ದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ. 3 ಒಂದೂವರೆ ವರ್ಷದಲ್ಲಿ ಅಲ್ಲ, ಒಂದೂವರೆ ಸರ್ಕಾರ ಬಂದೇ 1.5 ಆಗಿಲ್ವಲ್ಲ ಸರ್. 1.5 ಅಂತೀರಿ, ತನಿಖೆ ಮಾಡುವಂಥದ್ದಕ್ಕೆ ಆದೇಶ ಮಾಡಿರೋದು ಯಾವಾಗ? ಇರಿ, 1 ನಿಮಿಷ. ಅವರು ನಮಗೆ ಅಲ್ಲ, ನಮ್ಮ ಗಮನಕ್ಕೆ ತಂದಿದ್ದು ಡೆಪ್ಟಿ ಕಮಿಷನರ್ ಯಾವಾಗ? 11/12 ಸರ್, 2023 ಡಿಸೆಂಬರು ಮತ್ತು ನವಂಬರ್ ತಿಂಗಳಲ್ಲಿ ಸರ್. ಅದನ್ನೇ ಮಾತಾಡೋಕ್ಕೆ ಬಂದಿದ್ದೀನಿ. ದಯಮಾಡಿ ಒಂದು 2 ನಿಮಿಷ ಇರಿ, ನಿಮ್ಮ ಎಲ್ಲ ಪ್ರಶ್ನೆಗಳು ಉತ್ತರ ಕೊಡ್ತೀನಿ. ಆ ಥರ ಡಾಕ್ಯುಮೆಂಟ್ ಸಮೇತ ಹೇಳ್ತೀನಿ ನಾನು. ಯಾರು ತಪ್ಪು ಏನು ಅಂತ, ನಮ್ಮದೇ ತಪ್ಪಿದ್ರು ಡೆಫಿನೆಟ್ ಆಗಿ ನಾವು ತಪ್ಪು ಅಂತ ಹೇಳ್ತೀವಿ. ಇನ್ನೊಂದು ಇದಕ್ಕೆ ಸಂಬಂಧಪಟ್ಟ ಹೇಳ್ಬಿಟ್ಟು ಆಮೇಲೆ ಮತ್ತೆ ಬರ್ತೀನಿ. ರೈಟ್, ಕುಮಾರಸ್ವಾಮಿಯವರು ಇದಕ್ಕೆ ಉತ್ತರ ಕೊಡಬೇಕು. ನೋಡಿ, ನನ್ನ ಹತ್ರ ಇಲ್ಲಿ 19 ಇರುವಂಥ ದಾಖಲೆ. ಶ್ರೀ ಮಹೇಂದ್ರ ಬಿನ್ ಶ್ರೀ ಚೆನ್ನೇಗೌಡ ಪ್ರಸನ್ನ ಅವರ ವಿಳಾಸ ಗುಂಗ್ರಾಲ್ ಛತ್ರ ಗ್ರಾಮ ಮೈಸೂರು. ಶ್ರೀ ಮಹೇಂದ್ರ ಬಿನ್ ಶ್ರೀ ಚೆನ್ನೇಗೌಡ, ಅದು 19 ಅವೆ. 50-50 ಅನುಪಾತದಲ್ಲಿ 2027/5/2021 ಒಂದೇ ದಿವಸ ರಿಜಿಸ್ಟ್ರೇಷನ್ ಆಗುತ್ತೆ. 19 ಇಲ್ಲಿ ಹತ್ರ ಎಲ್ಲ, ಒಂದೊಂದು ಸೈಟ್ಗೂ ಒಂದು ಸಪ್ರೇಟ್ ಇದೆ ಖಾತೆ. 19 ಹಾಂ, ಹೇಳ್ತೀನಿ ಇವತ್ತು ಹೇಳಲ್ಲ, ಹೇಳ್ತೀನಿ. ಇಲ್ಲ, ಹೇಳ್ತೀನಿ ಸರ್, ಡೆಫಿನೆಟ್ಟಾಗಿ ಹೇಳ್ತೀನಿ ಸರ್. ಎಲ್ಲ ಹಗರಣವನ್ನು ನಾನು ನಿಮ್ಮ ಮುಂದೆ ಬದಲು ನಾನೇ ಹೇಳೋದು. ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಡೆಪ್ಯೂಟಿ ಕಮಿಷನರ್ ಮುಂಚೆನೇ ನಾನು ಹೇಳ್ತೀನಿ, ನಿಮಗೆ ಡೆಫಿನೆಟ್ಟಾಗಿ ಹೇಳ್ತೀನಿ. ಹೆಸರು ಹೇಳ್ತೀನಿ, ಶ್ರೀ ಮಹೇಂದ್ರ ಬಿನ್ ಶ್ರೀ ಚೆನ್ನೇಗೌಡ, ವಿಳಾಸ ಗುಂಗ್ರಾಲ್ ಛತ್ರ ಗ್ರಾಮ ಮೈಸೂರು. ಗುಂಗ್ರಾಲ್ ಛತ್ರ
ಮೈಸೂರು ತಾಲೂಕು ಬರುತ್ತೆ, ಮೈಸೂರು ತಾಲೂಕು.